ಪಾವಗಡ ತಾಲೂಕಿನ ಪೊನ್ನಸಮುದ್ರ ಪಂಚಾಯಿತಿ ಅಭಿವೃದ್ಧಿ ಅಧಿಕಾರಿ ಶಿವಾನಂದ್ ಸಾತಿಹಾಳ್ ಮಾಹಿತಿ ಹಕ್ಕು ಅಧಿನಿಯಮ ಕಾಯ್ದೆಯಡಿಯಲ್ಲಿ ಪಂಚಾಯಿತಿಯಲ್ಲಿ ಬಳಸಿರುವ ಅನುದಾನದ ಬಗ್ಗೆ ಸರಿಯಾಗಿ ಉತ್ತರ ನೀಡದ ಕಾರಣ ಮೂರು ಬಾರಿ ದಂಡ ಕಟ್ಟಿರುವ ಅವರ ಮೇಲೆ ಮಾಹಿತಿ ಆಯೋಗ ಕ್ರಮ ಕೈಗೊಳ್ಳಬೇಕು ಎಂದು ತಾಲೂಕಿನ ಅಚ್ಚಮ್ಮನಹಳ್ಳಿ ಗ್ರಾಮದ ವಾಸಿ ನಾಗಭೂಷಣ್ ರೆಡ್ಡಿ ಒತ್ತಾಯಿಸಿದ್ದಾರೆ. ಪಾವಗಡ ತಾಲೂಕಿನ ಅಚ್ಚಮ್ಮನಹಳ್ಳಿ ಗ್ರಾಮದ ವಾಸಿ ನಾಗಭೂಷಣ್ ರೆಡ್ಡಿ ಮಾತನಾಡಿ, ತಾಲೂಕಿನ ಪೊನ್ನಸಮುದ್ರ ಪಂಚಾಯಿತಿ ಅಭಿವೃದ್ಧಿ ಅಧಿಕಾರಿ ಶಿವಾನಂದ್ ಸತಿಹಾಳ್ ಪಂಚಾಯಿತಿ ಅಭಿವೃದ್ಧಿ ಅಧಿಕಾರಿಯಾಗಿ ಕಾರ್ಯನಿರ್ವಹಿಸುತ್ತಿಲ್ಲ. ಪಂಚಾಯಿತಿಯಲ್ಲಿ ಬಳಸುತ್ತಿರುವ ಅನುದಾನದ ಬಗ್ಗೆ ಸರಿಯಾಗಿ ಮಾಹಿತಿ ಕೊಡುತ್ತಿಲ್ಲ, ಬಹಳಷ್ಟು ಲೋಪಗಳು ನಡೆದಿವೆ ಎಂದು ಆರೋಪಿಸಿದ್ದಾರೆ. ನಾಗಭೂಷಣ್ ರೆಡ್ಡಿ, ನಾನು ಪೊನ್ನಸಮುದ್ರ ಗ್ರಾಮ ಪಂಚಾಯಿತಿ. ಇವಾಗ ಇಲ್ಲಿ ನಾವು ಪ್ರೆಸ್ ಮೀಟ್ ಮಾಡ್ತಾಯಿದ್ದೀವಿ. ಇದರಲ್ಲಿ ಸುಮಾರು ಅಕ್ರಮ ಆಗಿದ್ದಾವೆ. ನಾನು ಮಾಹಿತಿ ಆಯೋಗದ ಕಡೆಯಿಂದ ಸುಮಾರು ಒಂದು 7-8 ಕೇಸ್ ಮಾಡಿಸಿದ್ದೀನಿ ಶಿವಾನಂದ್ ಸಾತಿಹಾಳು PDO ಅವ್ರ ಬಗ್ಗೆ. ಸುಮಾರು 3-4 ಕೇಸಲ್ಲಿ 25,000 ರೂಪಾಯಿ 15,000 ರೂಪಾಯಿ ಒಂದು ದಂಡ ಹಾಕಿದ್ದಾರೆ. ದಂಡ ಹಾಕಿದ್ರು ಕೂಡ ಇದುವರೆಗೂ ಒಂದು ಮಾಹಿತಿ ಕೊಟ್ಟಿಲ್ಲ. ಈ ಅಧಿಕಾರಿ ಬಂದು ಸುಮಾರು 4 ವರ್ಷ ಆಗಿದೆ ನಮ್ಮ ಗ್ರಾಮ ಪಂಚಾಯತಿಯಲ್ಲಿ. ಸುಮಾರು ಕೋಟಿಗಟ್ಟಲೆ ಅವ್ಯವಹಾರ ಮಾಡಿದ್ದಾರೆ. ಸುಮಾರು ಅವ್ಯವಹಾರ ಇದೆ. ನರೇಗಾದಲ್ಲಿ ಅಕ್ರಮ ಮಾಡಿದ್ದಾರೆ, 15 ಫೈನಾನ್ಸಲ್ಲಿ ಅಕ್ರಮ ಮಾಡಿದ್ದಾರೆ. ಒಂದು ಅಧಿಕಾರಿ ಬಂದಾಗಿಂದ ಒಬ್ಬರು ಕೂಡ ಒಂದು ಮಾಹಿತಿ ಕೊಟ್ಟಿಲ್ಲ. ಈಗ ಇವೆಲ್ಲ ನೀವು ಇವೆಲ್ಲ ಮಾಹಿತಿ ಸರ್, ಮಾಹಿತಿ ಆಯೋಗದಿಂದ ಬಂದಿದೆ. ನೆಕ್ಸ್ಟ್ ಒಂಬುಡಮನ್ಸ್ಗೆ ಒಂದು ಕೇಸ್ ಹಾಕಿದ್ದೀವಿ. ಒಂಬುಡಮನ್ಸ್ ಕೇಸಲ್ಲಿ ನರೇಗಾದು 15 ಫೈನಾನ್ಸ್ ಹಾಕಿರೋದು, ಅದಕ್ಕೆ 3 ಇಯರ್ ಹಂಗೆ ಆಗಿದೆ, ಅದಕ್ಕೆ ಕೂಡ ಅಟೆಂಡ್ ಆಗಿಲ್ಲ. ತುಮಕೂರಲ್ಲೇ ಇದ್ಕೊಂಡು ಅಧಿಕಾರಿ ಅವತ್ತು ಹೋಗಿ ಅಧಿಕಾರಿ ಅಟೆಂಡ್ ಆಗಿಲ್ಲ. ಈ ಥರ ಸುಮಾರು ಕಾಲಕ್ಕೆ ಸರಿಯಾಗಿ ಬರೋದಿಲ್ಲ. ಇವತ್ತು ಬಂದೇ ಇಲ್ಲ ಪಂಚಾಯತಿಗೆ. ನಾವು ಅಲ್ಲಿಂದನೇ ಹೋಗಿ ಇಲ್ಲಿ ಬಂದಿದ್ದೀವಿ ಸರ್. ಅಲ್ಲಿ ಅವ್ರನ್ನ ಗುಡ್ ಹಾಕ್ಕೊಂಡು ನಮ್ಮ ಮೇಲೆಲ್ಲ ದೌರ್ಜನ್ಯ ಮಾಡ್ತಾರೆ, ದೌರ್ಜನ್ಯ ಮಾಡಿಸ್ತಾ ಇದ್ದಾರೆ ಸರ್. ಈ ಬಗ್ಗೆ ನೀವು ಮೇಲಾಧಿಕಾರಿಗಳಿಗೆ ಗಮನ ಸೌರ ಇವಾಗ ಕೊಟ್ಟಿದ್ದೀನಿ ಸರ್, ಇವಾಗ ಕೊಟ್ಟಿದ್ದೀನಿ, CEO ಕೊಟ್ಟಿದ್ದೀನಿ. ಇವರೇನು ಕ್ರಮನೇ ಜರುಗಿಸಿಲ್ಲ. ಇವಾಗ ಇಟ್ಟು ಇವಾಗ ಭೇಟಿ ಮಾಡ್ತೀನಿ. ಸುಮಾರು ಇವಾಗ 3-4 ಸಲ ಕೊಟ್ಟಿದ್ದೀನಿ, CEO ಕೊಟ್ಟಿದ್ದೀನಿ, ಲೋಕಾಯುಕ್ತ ಕೊಟ್ಟಿದ್ದೀನಿ. ಲೋಕಾಯುಕ್ತದಲ್ಲಿ ಕೂಡ ವಾರ್ನ್ ಮಾಡಿದ್ದಾರೆ ಇವರಿಗೆ PDO. ಸುಮಾರು ಅಕ್ರಮ ಮಾಡಿದ್ದಾರೆ ಸರ್ ಇವರು. ಈಗ ಒತ್ತಾಯ, ಈ ಏನೇನು ಅಕ್ರಮ ಮಾಡಿದಾರೋ ಅದೆಲ್ಲ ಸರ್ಕಾರಕ್ಕೆ ವಾಪಸ್ ಕಟ್ಟಬೇಕು. ಇದನ್ನು ತಕ್ಕ ಶಿಕ್ಷೆ ಆಗಬೇಕು. ಇದು ಏನನ್ನ ನಾವು CEO ಕಂಪ್ಲೇಂಟ್ ಕೊಡ್ತೀನಿ ಅಂದರೆ ನನಗೆ ಎಲ್ಲ ಕ್ಲೋಸ್ ಇದ್ದಾರೆ, ಅವರೇನು ನನಗೆ ಮಾಡಲ್ಲ ಅಂತ ನೇರವಾಗಿ ಹೇಳ್ತಾರೆ ಸರ್ ಅವರು. ಎಲ್ಲ ನನ್ನ ಜೋಬಲ್ಲಿ, ಹಾಂ ಎಲ್ಲ ಒಂದು ಜೋಬಲ್ಲಿ CEO ಹೇಳ್ತಾನೆ, ಒಂದು ಜೋಬಲ್ಲಿ CEO ಇದ್ದಾರೆ ಅಂತ ಹೇಳ್ತಾನೆ. ಎಷ್ಟು ಜಾಬ್ ಇದಾವೆ ಅಂತ? 2 ಜಾಬ್, 3 ಜಾಬ್ ಇದಾವೆ ಸರ್. 3-4 ಸಲ ನಾನು ಆಯೋಗದ ಕಡೆಯಿಂದ ಇದು ಮಾಡಿಸಿದ್ರು ಕೂಡ ದಂಡ ಕಟ್ಟಿದ್ದಾನೆ ಹೊರತು ಇದುವರೆಗೂ ಮಾಹಿತಿ ಕೊಟ್ಟಿಲ್ಲ ಈ ಅಧಿಕಾರಿ. ಈ ಅಧಿಕಾರಿ ಇದುವರೆಗೂ ಮಾಹಿತಿ ಕೊಟ್ಟಿಲ್ಲ ಅಂದರೆ 15 ಫೈನಾನ್ಸಲ್ಲಿ ಬೇರೆದರಲ್ಲಿ ಎಷ್ಟು ಅಕ್ರಮ ಮಾಡಿರೋ ಮೇಲ್ನೋಟಕ್ಕೆ ನಮಗೆ ಸಾಬೀತಾಗ್ತದೆ. ಅದಕ್ಕೋಸ್ಕರ ಈ ಅಧಿಕಾರಿನ ತಕ್ಷಣ ಅಕ್ರಮ ಮಾಡಬೇಕು ಮೇಲಧಿಕಾರಿಗಳು. ಅಷ್ಟು ನಮ್ಮಿದು. ಸಾರ್ವಜನಿಕರು ಆರೋಪ ಮಾಡಿ ಮಾಹಿತಿ ಹಾಕಲು ಕೇಳ್ತಾರೆ, ಆದರೂ ಒಂದು ಅಧಿಕಾರಿ ಮಾಹಿತಿ ಕೊಟ್ಟಿಲ್ಲ ಅಂತಂದರೆ ಇನ್ನು ಅಧಿಕಾರಿ ಯಾಕೆ ಇರ್ಬೇಕಲ್ಲಿ? ಇದು ಮೇಲೆ ಅಧಿಕಾರಿಗಳು ಅಷ್ಟೊತ್ತು ಬೇಗದಲ್ಲಿ ಕ್ರಮ ತಗೊಂಡು ಇದು ನ್ಯಾಯ ಒದಗಿಸ್ಕೊಡ್ಬೇಕಂತ ನಮ್ಮ ಮನವಿ. ಮಾಹಿತಿ ಹಕ್ಕುಗಳ ನಿಯಮದ ಪ್ರಕಾರ ಸರಿಯಾದ ವೇಳೆಗೆ ಮಾಹಿತಿ ನೀಡದ ಹಿನ್ನೆಲೆಯಲ್ಲಿ ಅಧಿಕಾರಿ 3 ಬಾರಿ 25,000 ದಂಡ ಕಟ್ಟಿದ್ದಾರೆ. ದಂಡ ಕಟ್ಟಿದ್ದರೂ ಸಹ ಮಾಹಿತಿ ನೀಡಿಲ್ಲ. ಸರ್ಕಾರಿ ಅಧಿಕಾರಿಯಾಗಿ ಸರ್ಕಾರಿ ಕಾನೂನು ಮರೆತಿದ್ದಾರೆ ಇವರು. ಇವರ ಮೇಲೆ ಕರ್ನಾಟಕ ಮಾಹಿತಿ ಆಯೋಗವು ಕಠಿಣ ಕ್ರಮ ಕೈಗೊಳ್ಳಬೇಕು ಎಂದು ತಿಳಿಸಿದ್ದಾರೆ. ಈತನಿಗೆ ಮೇಲಾಧಿಕಾರಿಗಳು ಸಹ ಸಾಥ್ ನೀಡಿಕೊಂಡು ಬರುತ್ತಿರುವುದು ಎಷ್ಟರ ಮಟ್ಟಿಗೆ ಸರಿ? ಈ ಹಿಂದೆ ಕರ್ತವ್ಯ ನಿರ್ವಹಿಸುತ್ತಿದ್ದ ಪಂಚಾಯಿತಿಗಳಲ್ಲೂ ಸಹ ಬಹಳಷ್ಟು ಅವ್ಯವಹಾರ ಮಾಡಿಕೊಂಡು ಬಂದಿದ್ದಾರೆ ಎಂದು ಸಾರ್ವಜನಿಕರು ಆರೋಪಿಸಿದ್ದಾರೆ. ತಾಲೂಕಿನ ವಿವಿಧ ಪಂಚಾಯಿತಿಗಳಲ್ಲೂ ಸಹ ಕರ್ತವ್ಯ ನಿರ್ವಹಿಸಿರುವ ಶಿವಾನಂದ್ ಸತಿಹಾಳ್ ಸಂಬಂಧಪಟ್ಟ ಅಧಿಕಾರಿಗಳು ಇಂತಹ ಭ್ರಷ್ಟ ಅಭಿವೃದ್ಧಿ ಅಧಿಕಾರಿಗಳ ಮೇಲೆ ಕ್ರಮ ಕೈಗೊಂಡು ಸಾರ್ವಜನಿಕರಿಗೆ ಉತ್ತಮ ಕೆಲಸ ಮಾಡಿಕೊಡುವಂತಹ ಅಧಿಕಾರಿಗಳನ್ನು ನಿಯೋಜನೆ ಮಾಡಬೇಕು ಎಂದು ನಾಗಭೂಷಣ್ ರೆಡ್ಡಿ ಬಿನ್ ತಿಮ್ಮಾರೆಡ್ಡಿ ಒತ್ತಾಯಿಸಿದ್ದಾರೆ.